ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಶಾಸಕರು ನಾವು ನೆರವೇರಿಸಿದ್ದೀವಿ. ಬಹಳಷ್ಟು ಜನ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಹುತೇಕ ಪರಿಹಾರದ ಬಗ್ಗೆ, ಬರ ಪರಿಹಾರದ ಬಗ್ಗೆನೇ ಬಹಳ ಜನರ ಅಭಿಲಾಷೆ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಹೋದ ಬಾರಿಗಿಂತಲೂ ಈ ಸರ್ತಿ 1 ಲಕ್ಷ ಹೆಚ್ಚಿನ ರೈತರನ್ನು ನೋಂದಾಯಿಸಿ ಪರಿಹಾರ ಕೊಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಅದರ ಪ್ರತಿಫಲ ಇಡೀ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಗೆ ಮೊದಲನೇದಾಗಿ ಸಿಗ್ತಾ ಇದೆ. ಅದರ ಆದೇಶ ಕಾಪಿ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ನಾನು. ಇವತ್ತು ಘೋಷಣೆ ಆಗಿದೆ, ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಕೂಡ ಆಗಿದೆ. ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಗೆ ಮೊದಲನೇದಾಗಿ ಮಿಡ್ ಅರ್ವೆಂಟ್ ಸೀಸನ್ದು ಪರಿಹಾರ ಘೋಷಣೆ ಆಗಿರೋದ್ರಿಂದ ಒಂದು 5 ಬೇಡ 10 ದಿವಸದಲ್ಲಿ ಇದ್ರ ಪರಿಹಾರ ಹಣ ಇವತ್ತು ರೈತರಿಗೆ ಸಂದಾಯ ಆಗ್ತದೆ. 25%ವರೆಗೆ 3 ಬೆಳೆಗಳಿಗೆ ವಿಶೇಷವಾಗಿ ಮೆಕ್ಕೆಜೋಳ, ಶೇಂಗಾ, ಭತ್ತ 3 ಬೆಳೆಗಳಿಗೆ ಘೋಷಣೆ ಆಗಿದೆ. ಇದರಲ್ಲಿ ಮ್ಯಾಕ್ಸಿಮಮ್ ರೈತರಿಗೆ, ಹಾವೇರಿ ಜಿಲ್ಲೆ ರೈತರಿಗೆ ಸಹಾಯ ಆಗ್ತದೆ. ಅವರು ಬಹುತೇಕ ಜನ ಇವತ್ತು ಈ ಪರಿಹಾರದ ಸಲುವಾಗಿನೇ ಜಾಸ್ತಿ ಅರ್ಜಿಗಳನ್ನು ಕೊಟ್ಟಿದ್ರು. 90% ಪರಿಹಾರಕ್ಕೆ ಬಂದಿರತಕ್ಕಂಥ ರೈತರೇ ಇದ್ದರು. ಆ ರೈತರಿಗೆ ಒಂದು ಶುಭ ಸಂದೇಶ ಏನಪ್ಪ ಅಂದರೆ, ಇದು ಮೊದಲೇದಾಗಿ ಹಾವೇರಿ ಜಿಲ್ಲೆನೇ ಕನ್ಸಿಡರ್ ಆಗಿದೆ. ಇನ್ನುಳಿದಂಥ 3 ತಾಲೂಕುಗಳನ್ನು ಘೋಷಣೆ ಮಾಡತಕ್ಕಂಥ ಒತ್ತಾಯ ಕೂಡ ಭಾಳಷ್ಟು ರೈತರು ಮಾಡಿದ್ದಾರೆ. ಅದನ್ನು ಈಗಾಗಲೇ ನಾವೆಲ್ಲ ಜಿಲ್ಲಾ ಶಾಸಕರು ಒಗ್ಗಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮತ್ತೆ ಇನ್ನೊಂದು ರೌಂಡು ಈ 3 ತಾಲೂಕುಗಳನ್ನು ಕನ್ಸಿಡರ್ ಮಾಡಬೇಕಂತಕ್ಕಂಥ ಒತ್ತಾಯ ಕೂಡ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಇವು ಬಿಟ್ಟರೆ ಬೇರೆ ಬೇರೆ ವೈಯಕ್ತಿಕ ಮನವಿಗಳಿದ್ದು ಭಾಳಷ್ಟು ರೈತರು ಅಥವಾ ಸಾಮಾನ್ಯ ಜನರು, ಅವುಗಳನ್ನು ಕೂಡ ನಾವೆಲ್ಲ ವಿಲೇವಾರಿ ಮಾಡ್ತಕ್ಕಂಥ ಆದೇಶ ಮಾಡಿದ್ದೀವಿ. ಭಾಳಷ್ಟು ಜನರ ಅಹವಾಲುಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಬೇರೆ ಬೇರೆ ಕೌಂಟರ್ಗಳಲ್ಲಿ ಕೂಡ ಸ್ವೀಕಾರ ಮಾಡಿದ್ದೀವಿ, ವೈಯಕ್ತಿಕವಾಗಿಯೂ ಸ್ವೀಕಾರ ಮಾಡಿದ್ದೀವಿ ಮತ್ತು ಭಾಳ ಜನ ಶಾಸಕರಿಗೂ ಕೂಡ ನೇರವಾಗಿ ಕೊಟ್ಟಿದ್ದಾರೆ. ಇದು ಎಲ್ಲ ಮಳೆ ಆಶ್ರಿತ ಜನರಿಗೆ ಪರಿಹಾರ ಬಂದಿದೆ. ಮತ್ತು ಮಳೆ ಆಶ್ರಿತ ಇದು ಮಳೆ, ಹಾಂ, ನೀರಾವರಿ ಇದ್ದವ್ರಿಗೆ ಮಾತ್ರ ಇನ್ನೂ ಆಮೇಲೆ ಮಾಡ್ತದೆ. ಬರೇ ಮಳೆ ಆಶ್ರಿತ ಯಾರ್ಯಾರು ಬೆಳೆದಿದ್ದಾರೆ ಅವರಿಗೆ ಪರಿಹಾರ ಘೋಷಣೆ ಆಗಿದೆ. ಮತ್ತು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ನಿರ್ವಾಹಕ ಅಧಿಕಾರಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹೆಚ್ಚಿನ ಪರಿಶ್ರಮ ಪಟ್ಟು ಕೆಲಸ ಮಾಡಿರೋದ್ರಿಂದ ನಮ್ಮ ಅರ್ಜಿನೇ ರಾಜ್ಯದಲ್ಲಿ ಮೊದಲು ಪ್ರೊಸೆಸ್ ಆಗಿತ್ತು. ಮತ್ತು ಹಿಂದಿನ ಸಾಲಿನಕ್ಕಿಂತಲೂ ಹೆಚ್ಚಿನ ರೈತರನ್ನು ಕವರೇಜ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ, ಅದು ಕೂಡ ಫಲ ಕೊಟ್ಟಿದೆ ಅಂತೇಳಿ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ಇದು ನಾವು ಇವತ್ತೇ ಬೆಳಿಗ್ಗೆ ಮಾತನಾಡಿದ್ವಿ. ಇವತ್ತೇ ಫಸ್ಟ್ ಆರ್ಡರ್ ಹಾವೇರಿದೆ ಹೋಗಿದೆ, ಅದು ಮಂಜೂರು ಕೂಡ ಆಗಿದೆ. ಇದ್ರ ಕಾಪಿ ನಿಮಗೆ ಕಳಿಸ್ತೀನಿ, ಬೇಕಾದರೆ ಪತ್ರಿಕಾ ಪ್ರಕಟಣೆ ಕೂಡ ಒಂದು ಕಾಪಿ ಕನ್ನಡದಲ್ಲಿ ಡ್ರಾಫ್ಟ್ ಮಾಡಿಸ್ತೀನಿ, ಸರ್ಕ್ಯುಲೇಟ್ ಮಾಡಿಸಿ. ಈಗ ಸದ್ಯಕ್ಕಿನ್ನ ಪರಿಸ್ಥಿತಿಯಲ್ಲಿ ನಮಗೆ ರೈತರಿಗೆ ಪರಿಹಾರ ಭಾಳ ಪ್ರಾಮುಖ್ಯತೆ. ಕುಡಿಯುವ ನೀರಿನ ವಿಚಾರ ಇರಲಿ, ರೈತರಿಗೆ ಉದ್ಯೋಗ ಕೊಡ್ತಕ್ಕಂಥ ವಿಚಾರ ಇರಲಿ, ಇನ್ನೊಂದು ಕೆಲಸ ನಾವೆಲ್ಲರೂ ಸೇರಿ ಒಂದು KDP ಮಾಡಿ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಥರದ ತೀವ್ರತೆ ಇದೆ ಅದಕ್ಕೇನು ಪ್ರಯತ್ನ ಮಾಡಬೇಕು, ಖಂಡಿತ ಆ ದಿಸೆಯಲ್ಲಿ ನಾವೆಲ್ಲ ಶಾಸಕರು ಸೇರಿಕೊಂಡು ಮಾಡಿಕೊಡ್ತೀವಿ. ಬೆಳೆ ನಾಶ ಮಾಡಿದ್ದಂದರೆ ಈಗ ಅದೇ ಪರಿಹಾರ, ಈಗ ಇನ್ಶೂರೆನ್ಸ್ ಕವರೇಜ್ ಮಾಡಿದ್ವಲ್ಲ ನಾವು, ಇನ್ಶೂರೆನ್ಸ್ ತುಂಬಿದ್ದು ಬರಲಿಲ್ಲ ಅನ್ನುವಂಥ ಸ್ಥಿತಿ ಬರ್ತಕ್ಕಂಥ ಒಂದು ಆತಂಕ ಇತ್ತು. ಆದರೆ ಅದು ಪರಿಹಾರ ಆಯಿತು, ಇವತ್ತು ಬರ್ತದೆ ಅನ್ನೋದು ಇವತ್ತು ನಿರ್ದಿಷ್ಟ ಆಯಿತು ಅನ್ನೋದು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಇದು ಆದಮೇಲೆ ಉಳಿದಿದ್ದೆಲ್ಲ ನಾವು ಕೊಡ್ತೀವಿ, SDRFದು NDRFದು ಎಲ್ಲ ನಿಮಗೆ, ಆ ಮಾಹಿತಿ ಮತ್ತೆ ನಿಮಗೆ ಕೊಡ್ತೀನಿ. ಇದು ಯಾಕೆ ಕೊಟ್ಟಿವಿ ಅಂದರೆ, ತೆಳಗೆ ರೈತರು ಪರಿಹಾರ ಸಿಗ್ತದಿಲ್ಲೋ ಇನ್ಶೂರೆನ್ಸ್ದು ಅನ್ನೋ ಒಂದು ಆತಂಕ ಇತ್ತು. ಅವ್ರು ಬಂದು ಅದೇ ಅರ್ಜಿ ಕೊಡ್ತಾಯಿದ್ರು. ಇವತ್ತು ಇದು ಒಂದು ಮೊದಲನೇ ಹಂತದಲ್ಲಿ ಒಂದು ಹಾವೇರಿ ಜಿಲ್ಲೆ ಇಡೀ ರಾಜ್ಯದಲ್ಲಿ ಎಷ್ಟೇ ಜನ
ಸಬ್ಮಿಟ್ ಮಾಡಿದ್ರು. ನಮ್ಮ ಜಿಲ್ಲೆ ಮೊದಲೇದಾಗಿ ಪ್ರೊಸೆಸ್ ಆಗಿದೆ. ಈಗ ಅಡಿಷ್ನಲ್ ಎಸ್ ಪಿ ದಾವಣಗೆರೆಯವರಿಗೆ ಗೌರ್ಮೆಂಟ್ನಿಂದ ಆದೇಶ ಆಗಿದೆ ಅಂತ, ಅದ್ರ ಬಗ್ಗೆ ಕೂಲಂಕುಷವಾಗಿ ನಾನು ನಿಮ್ಗೆ ಇನ್ನೊಷ್ಟು ಪರಿಶೀಲನೆ ಮಾಡಿ ಹೇಳ್ತೀನಿ. ಹಾಂ, ಈಗಾಗಲೇ ಅದ್ರ ನನಗೂ ಅಷ್ಟು ಈ ಗದ್ದಲದಲ್ಲಿ ಇದ್ವಿ, ಅದ್ರ ಕಡೆ ನಾನು ಲಕ್ಷ ವಿಷಯ ಅದನ್ನು ಕೇಳಿ ನಿಮಗೆ ಮತ್ತೆ. ಅಲ್ಲ, ಎಸ್ ಅಡಿಷ್ನಲ್ ಎಸ್ ಪಿ ದಾವಣಗೆರೆಗೆ ಹಾಕಿದಾಗ ಈ ಜಿಲ್ಲೆಯವ್ರದ್ದು ಅದ್ರಾಗ ಇನ್ವಾಲ್ವ್ಮೆಂಟ್ ಕಡಿಮೆ ಆಗಿಬಿಡುತ್ತಲ್ಲ. ನ್ಯಾಯಯುತವಾಗಿ ತನಿಖೆ ಮಾಡತಕ್ಕಂಥ ಪ್ರಯತ್ನ ನಾನು ಸಂಪೂರ್ಣ ಮಾಡಿಸ್ತೀನಿ, ಅದರಲ್ಲೇನು ಎರಡು ಮಾತಿಲ್ಲ. ಹ್ಞೂ, ಸರ್ಕಾರದ್ದು ತನ್ನ ಹಣ ಭರಿಸ್ಬೇಕು, ಕೇಂದ್ರ ಸರ್ಕಾರ ಭರಿಸ್ಬೇಕು, ನಂತರ ಇನ್ಸೂರೆನ್ಸ್ ಕಂಪ್ನಿ ಭರಿಸ್ತದೆ. ಆದರೆ ಪರಿಹಾರ ಬರೋದಂತರೂ ಗ್ಯಾರಂಟಿ ಆಯ್ತು. ಅಂದರೆ ಭಾಳಷ್ಟು 189 ರೈತರು ಪರಿಹಾರ ಕೊಡ್ತಾರ ಇಲ್ಲ ಅನ್ನೋ ಒಂದು ಆತಂಕದಲ್ಲೇ ಇದ್ರು ತಳಗೆ. ಬಹುತೇಕ ಅವ್ರಿಗೆ ಈ ಸುದ್ದಿ ಹೋಗಲಿ ಅನ್ನೋದು ನಿಮ್ಮ ಮುಖಾಂತರ ಅನ್ನೋದು ನನ್ನ ಆಸೆ ಅಷ್ಟೇ. ಮತ್ತೆ ವಿಮೆ ಬಂದಿದೆ ಸರ್, ಬರ ಘೋಷಣೆ ಆದಮೇಲೆ ಎನ್ ಡಿ ಆರ್ ಎಫ್ ಬೆಳೆ ಹಾನಿ ಪರಿಹಾರ ಇನ್ನೊಂದು ಬರುತ್ತೆ ಸರ್. ಬಟ್ ಇದು ಓನ್ಲಿ ವಿಮೆ ವಿಷಯ, ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಆಮೇಲೆ ಸೆಟಲ್ ಮಾಡ್ತೀವಿ. ಮತ್ತು ಯಾಕಂದರೆ ನಾವು ವಿಮೆ ತುಂಬಿದ್ವಿ, ಅದಕ್ಕೆ ಒಂದು ಪ್ರಕ್ರಿಯೆ ಚಾಲು ಆಯ್ತು ಈಗ ಅಷ್ಟೇ. ಓಕೆ, ಹಾಂ, ಅಡಿಷ್ನಲ್ ಎಸ್ ಪಿಗೆ ಹೆಚ್ಚಿನ ಮಾಹಿತಿ ದಾವಣಗೆರೆಗೆ ಏನೇ ಇದ್ದರೂ ನಾನು ಕೊಡಿ, ನೀವು ನಾನು ಕೊಟ್ಟ ತನಿಖೆ ಮಾಡಿಸ್ತಕ್ಕಂಥ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ, ಅದರಲ್ಲಿ ಎರಡು ಮಾತು. ಓಕೆ, ಇನ್ನು ಹಿಂಗಾರಿ ಮಳೆ ಒಂದು ಸ್ವಲ್ಪ ದಿವಸ ಇನ್ನೂ ಅರ್ಧ ಗಳಿಬೇಕಲ್ಲ, ಈಗ ಉತ್ತರಿ ಮುಗಿತಾ ಇದೆ, ಉತ್ತರಿ ಮುಗಿದ್ಮೇಲೆ ನೋಡೋಣ ಅದ್ರದ್ದು. ಹಾಂ, ಥ್ಯಾಂಕ್ ಯು.